ಸರ್ ನನ್ನ ಹೆಸರು ಮಂಜುನಾಥ್ ಕುಂಬಾರ್ ಅಂತ ನಾನು ಕೊಪ್ಪಳ ಜಿಲ್ಲೆ ಕುಷ್ಟಗಿ ತಾಲೂಕಿಂದ ಬಂದಿರೋದು ಇದಕ್ಕಿಂತ ಮುಂಚೆ ನಾನು ಐಟಿಐ ಎಲೆಕ್ಟ್ರಿಷಿಯನ್ನ ಕಂಪ್ಲೀಟ್ ಮಾಡಿ ಮತ್ತೆ ದೇಶಪಾಂಡೆ ಫೌಂಡೇಶನ್ ಅಂತ ಒಂದು ಇದನ್ನು ಫ್ರೆಂಡ್ ರೆಫರ್ ಮಾಡಿದರು ನನಗೆ ಈ ಒಂದು ದೇಶಪಾಂಡೆ ಸ್ಕಿಲ್ಲಿಂದ ನನಗೆ ತುಂಬ ಲೈಫಲ್ಲಿ ನನಗೆ ಹೆಲ್ಪ್ ಆಯಿತು ಸರ್ ಯಾಕಂದರೆ ಮೊದಲು ನಮಗೆ ಏನೂ ಗೊತ್ತಿರಲಿಲ್ಲ ಕಾಲೇಜ್ಗೆ ಹೋಗ್ತಿದ್ವಿ ಬರ್ತಿದ್ವಿ ಇಲ್ಲಿ ಪ್ರತಿಯೊಂದು ನಮಗೆ ಹೇಳ್ಕೊಟ್ರು ಯಾವ ಥರ ಅಂದರೆ ನಮಗೆ ಇಂಗ್ಲೀಷ್ ಆ್ಯಂಡ್ ಕಮ್ಯುನಿಕೇಷನ್ ಆಗಿರ್ಬೋದು ಐಟಿಐದಲ್ಲಿ ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್ ಆಗಿರ್ಬೋದು ಮತ್ತು ನಮಗೆ ಯಾವ ಥರ ನಮಗೆ ಡಿಸಿಪ್ಲಿನ್ ಆಗಿರ್ಬೋದು ಪಂಚುವಾಲಿಟಿ ಆಗಿರ್ಬೋದು ಪ್ರತಿಯೊಂದನ್ನು ನಮಗೆ ದೇಶಪಾಂಡೆ ಸ್ಕಿಲ್ ನಮಗೆ ಡೆವಲಪ್ ಮಾಡಿ ಹೇಳ್ಕೊಟ್ಟಿದೆ ಸೊ ಅದರಿಂದ ನಾವು ಇವಾಗ ಈ ನಮ್ಮ ಲೈಫಲ್ಲಿ ಇದು ಒಂದು ನಮಗೆ ಒಂಥರ ಫೌಂಡೇಶನ್ ಅಂತಲೇ ಹೇಳ್ಬೋದು ನಮಗೆ ನಮಗೆ ಈ ಜಾಬ್ನ ರೆಫರ್ ಮಾಡಿಸಿದ್ದು ಕೂಡ ಈ ದೇಶಪಾಂಡೆ ಸ್ಕಿಲ್ಲೇ ನಮಗೆ ಇದರಿಂದಲೇ ನಾವು ಮುಂದೆ ಹೋಗ್ಬಿಟ್ಟು ಅಲ್ಲಿ ರಾಬರ್ಟ್ ಬಾಷಲ್ಲಿ ಇವಾಗ ವರ್ಕ್ ಮಾಡ್ತಾ ಇದ್ದೀನಿ ಪ್ರೆಸೆಂಟು ಮೊದಲು ನಮಗೆ ಸ್ಟಾರ್ಟಿಂಗು ಐಟಿಐದಲ್ಲಿ ಇರಬೇಕಾದ್ರೆ ಇನ್ನೂ ಗೊತ್ತಿರಲಿಲ್ವಲ್ಲ ಸೊ ಇಲ್ಲಿ ಬಂದಮೇಲೆ ಎಲ್ಲ ಕಲ್ತುಬಿಟ್ಟು ನೆಕ್ಸ್ಟು ನಮಗೆ ಅಲ್ಲಿ ಹೋದ್ಮೇಲೆ ನಾನು ತುಂಬ ಕಡೆ ಕಂಪ್ನೀಲಿ ನಮಗೆ ಪರ್ಫಾಮೆನ್ಸ್ ಆಗಿರ್ಬೋದು ಸ್ಟೇಜ್ ಕರೇಜ್ ಆಗಿರ್ಬೋದು ಎಲ್ಲದರಲ್ಲೂ ನಾನು ಪಾರ್ಟಿಸಿಪೇಟ್ ಮಾಡಿದ್ದೀನಿ ಅಲ್ಲಿ ನಮಗೆ ಕೇಳಿದರು ಕೆಲವೊಂದಿಷ್ಟು ಜನ ಸ್ಟೇಜ್ ಮೇಲೆ ಹೋಗೋಕ್ಕೆ ಭಯ ಪಡ್ತಾರೆ ನಿಮಗೆ ಯಾವ ಥರ ಇದು ಬಂತು ಮಂಜು ಅಂತ ಕೇಳಿದಾಗ ಸರ್ ನಾನು ದೇಶಪಾಂಡೆ ಫೌಂಡೇಶನ್ ಸ್ಕಿಲ್ ಡೆವಲಪ್ಮೆಂಟಲ್ಲಿ ನಾನು ಎಜುಕೇಷನ್ನ ಮುಗಿಸಿ ಬಂದಿರೋದಕ್ಕೆ ನನಗೆ ಇಲ್ಲಿ ಈ ಥರ ಧೈರ್ಯ ಬಂದಿದೆ ಸರ್ ಅಂತ ಹೇಳ್ಕೊಂಡ್ಬಿಟ್ಟು ನಾನು ಇವಾಗ ಒಂದು ಸ್ಟೇಜಲ್ಲಿದ್ದೀನಿ ಪ್ರೆಸೆಂಟ್ ಇವಾಗ ನಮಗೆ ಬಂದು ಬಾಷ್ ಅವರು ಎಲ್ಲ ಸ್ಪೆಷಾಲಿಟಿ ಕೊಟ್ಟು ನಮಗೆ ಮನೆಯವರಿಂದ ಹಿಡಿದ್ಬಿಟ್ಟು ನನ್ನಿಂದ ಹಿಡಿದ್ಬಿಟ್ಟು ಮನೆಯವರವರೆಗೂ ನಮಗೆ ತುಂಬ ಹೆಲ್ಪ್ ಆಗಿದೆ ಅದು ಬಂದು ಹೆಲ್ಪ್ ಆಗಿರೋದು ಎಲ್ಲಿಂದ ಅಂದರೆ ದೇಶಪಾಂಡೆ ಸ್ಕಿಲ್ಲಿಂದನೇ ನಮಗೆ ಅವಕಾಶ ನಮಗೆ ಸಿಕ್ತು ಒಳ್ಳೆಯ ಅವಕಾಶ ಸರ್ ಇದಕ್ಕಿಂತ ಮೊದಲು ನಮ್ಮಪ್ಪ ತುಂಬ ಮಂಗಳೂರಲ್ಲಿ ಕಷ್ಟಪಟ್ಟಿದ್ದಾರೆ ನಮ್ಮನ್ನು ಅವರು ಕಷ್ಟಪಟ್ಟು ನಮ್ಮನ್ನು ದೇಶಪಾಂಡೆ ಫೌಂಡೇಶನ್ಗೆ ಕಳಿಸ್ಬಿಟ್ಟು ಆ ಇದೊಂದು ಸ್ಕಿಲ್ಲಲ್ಲಿ ನಾವು ಇಂಪ್ರೂವ್ ಆದಮೇಲೆ ಮತ್ತು ನಮಗೆ ಜಾಬ್ ಪ್ಲೇಸ್ಮೆಂಟ್ ಆಯ್ತಲ್ವಾ ಜಾಬ್ ಪ್ಲೇಸ್ಮೆಂಟ್ ಆದಮೇಲೇ ನಾವು ಬೆಂಗಳೂರಿಗೆ ಹೋಗಿ ಸೆಲೆಕ್ಟ್ ಆದ್ವಿ ರಾಬರ್ಟ್ ಬಾಷ್ ಅನ್ನೋ ಒಂದು MNC ಕಂಪ್ನೀಲಿ ಸೊ ಅದರಿಂದ ನಮ್ಗೆ ಫಸ್ಟ್ ತಿಂಗಳು ಸ್ಯಾಲ್ರಿ ಬಂದಿದೆ ಇಂಥ ಇಷ್ಟು ಅಂತ ನಾನು ಹೇಳಿದಾಗ ಮನೇಲಿ ತುಂಬ ಖುಷಿಯಾದರು ನನ್ನ ಖರ್ಚಿಗೆ ನಾನು ಸ್ವಲ್ಪ ಅಮೌಂಟ್ ಇಟ್ಕೊಂಡು ಮತ್ತೆ ತಿರ್ಗಾ ಮನೆಗೆ ಕಳಿಸ್ದೆ ಮನೆ ಕಳಿಸಿದ ಮೇಲೆ ಅವರಿಗೆ ನಂಬಿಕೆ ಬಂತು ನಮ್ಮ ಮಗ ಇವಾಗ ಒಂದು ಪ್ರತಿಯೊಂದಕ್ಕೂ ಎಲ್ಲದರಲ್ಲೂ ಮಾಡ್ತಾ ಇದ್ದಾನೆ ಇನ್ನು ನಮಗೇನು ಭಾರ ಇಲ್ಲ ಅಂದ್ಬಿಟ್ಟು ಅವರೆಲ್ಲ ನಮಗೆ ಸಪೋರ್ಟ್ ಮಾಡ್ತಾ ಬಂದರು ಇದುವರೆಗೂ ನಾನು 4 ಇಯರ್ಸ್ ಆಯಿತು ಅಲ್ಲಿ ವರ್ಕ್ ಮಾಡ್ತಾಯಿದ್ದು ನನಗೆ ಯಾವುದೇ ರೀತಿಯಿಂದ ಯಾವುದೇ ನಮಗೆ ಕಷ್ಟ ಅನ್ನೋದು ಇವಾಗ ಕಾಣಿಸ್ತಾ ಇಲ್ಲ ಇಲ್ಲಿ ಬಂದಮೇಲೆ ಪ್ರತಿಯೊಂದು ಟೈಮು ಪ್ರತಿಯೊಂದು ನಿಮಿಷ ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದರೆ ಆ ಥರ ಇಲ್ಲಿ ಡೆವಲಪ್ಮೆಂಟ್ ಆಗಿರೋವಂಥ ಕ್ಯಾಂಪಸ್ ಇಲ್ಲಿದೆ ಎಲ್ಲ ಅವ್ರದ್ದು ಕ್ಯಾಂಪಸ್ ಡೆವಲಪ್ಮೆಂಟ್ ಆಗೋದ್ರ ಜೊತೆಗೆ ಇಲ್ಲಿ ಪ್ರತಿಯೊಂದು ಸ್ಟೂಡೆಂಟ್ಸ್ನ ಅವರು ತುಂಬ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ ಸೊ ಏನಂದರೆ ಇಲ್ಲಿ ಪ್ರತಿಯೊಂದಕ್ಕೂ ನಾವು ಟೈಮ್ ಕೊಟ್ಟಾಗ ಆ ಟೈಮೇ ನಮ್ಮನ್ನು ಹುಡುಕೊಂಡು ಒಂದು ಒಳ್ಳೆಯ ದಾರಿಗೆ ಕರ್ಕೊಂಡು ಹೋಗುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ಐ ಆಮ್ ಹ್ಯಾಪಿ ಟು ಸೇ ಐ ಆಮ್ ಪ್ರೌಡ್ ಅಲುಮಿನಿ ಆಫ್ ದೇಶಪಾಂಡೆ ಸ್ಕಿಲ್ಲಿಂಗ್